ಹೆಲೋ ಎವ್ರಿವನ್, ವೆಲ್ಕಮ್ ಟು ಕುಕಿಂಗ್ ವಿತ್ ಭವ್ಯ. ನಾನಿವತ್ತು ಹಲಸಿನ ಹಣ್ಣಿನ ಸ್ವೀಟ್ ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲೂ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಬದಲು ನೀವು 4 ಗಂಟೆ ಸಹ ನೆನೆಸಿಟ್ಕೋಬೋದು. ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ನೋಡಿ ಇಷ್ಟು ಗಟ್ಟಿ ಇರಬೇಕು. 1 ಕಪ್ ಅಕ್ಕಿಗೆ 1/4 ಕಪ್ ಆಗೋಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ಸಹ ರುಬ್ಕೋಬೇಕು. ಸ್ವಲ್ಪ ನೀರಾಗುತ್ತೆ ಬೆಲ್ಲ ಹಾಕೋದ್ರಿಂದ. ಅದಕ್ಕೆ ಮೊದಲೇ ಅಕ್ಕಿ ರುಬ್ಬುವಾಗ ಸ್ವಲ್ಪನೇ ನೀರು ಹಾಕೋಬೇಕು. ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಇದೇ ಜಾರ್ಗೆನೆ 1/4 ಕಪ್ ಆಗೋಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಹಲಸಿನ ಹಣ್ಣು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ಗಟ್ಟಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ತುಂಬ ನುಣ್ಣಗಾಗಬೇಕು ಅಂತೇನಿಲ್ಲ, ಸ್ವಲ್ಪ ತರಿ ತರಿ ಇದ್ದರೂ ಪರವಾಗಿಲ್ಲ. ಇದನ್ನು ಅದೇ ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ 1/2 ಟೀಸ್ಪೂನ್ ಆಗೋಷ್ಟು ಕಪ್ಪೆಳ್ಳು ಹಾಕೋತಾ ಇದ್ದೀನಿ. 1/4 ಟೀಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ನಾರ್ಮಲ್ ಅಡುಗೆ ಸೋಡಾ ಸಹ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕೋಬಾರ್ದು. ನೋಡಿ ಈ ಅದಕ್ಕೆ ಇರಬೇಕು. ಚಿಟಿಕೆ ಉಪ್ಪು ಹಾಕೋತಾ ಇದ್ದೀನಿ. ಸ್ವೀಟ್ಗೆಲ್ಲ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ಅದಕ್ಕೆ ಇರಬೇಕು. ನೆಕ್ಸ್ಟ್ ಈಗ ಕಾದಿರೋಂಥ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಸ್ವೀಟ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿರೋಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಹಿಟ್ಟು ಹಸಿ ಹಿಟ್ಟು ಕಾಣಿಸ್ಬಾರ್ದು, ಆ ಥರ ಬೆಂದಿರಬೇಕು. ಅದೇ ಥರನೇ ಇನ್ನೊಂದು ಸೈಡು 1-2-3 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಈಗ ತುಂಬಾ ಟೇಸ್ಟಿಯಾಗಿರೋಂಥ ಹಲಸಿನ ಹಣ್ಣು ಪಡ್ಡು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.